ನಾನು ನಿಮ್ಮೊಟ್ಟಿಗೆ ಕುರುಬನು ಸಹ ಇರತಕ್ಕಂತಹ ಕುರಿಗಳು ಕುರುಬನಿಲ್ಲದಂತ ಕುರಿಗಳು ಎಂಬತಕ್ಕಂತ ವಿಚಾರವಾಗಿ ಹಲವು ಆಲೋಚನೆಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕೆಂಬ ಆಲೋಚನೆಯನ್ನ ದೇವರು ನನಗೆ ಕೊಟ್ಟಿದ್ದಾನೆ. ಕರ್ತನೆ ಪ್ರಿಯರಾದವರೇ, ಈಗ ನಾವು ಸಭೆಗಳ ಬಗ್ಗೆ ನಾವು ಮಾತಾಡ್ತೇವೆ. ಸಭೆಗಳನ್ನ ಬಗ್ಗೆ ಮಾಡಿದ ಹಿಂದಿನ ದಿನಗಳಲ್ಲಿ ನಾವು ಅನೇಕ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳ ಬಗ್ಗೆ ದೇವರು ನಮಗೆ ಏನನ್ನು ಹೇಳ್ತಾನೆ ಎಂಬುದಾಗಿ ಅನೇಕ ವಿಧವಾದ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ಅನೇಕ ಉತ್ತಮವಾದಂತಹ ಸುವಾರ್ತೆಯನ್ನ ಉತ್ತಮವಾದಂತಹ ಅನೇಕ ಪಾಠಗಳನ್ನು ನಾವು ಕಲಿತಾ ಬಂದಿದ್ದೇವೆ. ಹೌದು, ಕರ್ತನ ಪ್ರಿಯರಾದವರೇ, ಕುರಿಗಳ ಬಗ್ಗೆ ಸಹ ನಾವು ಕೇಳಿದ್ದೇವೆ. ಮತ್ತೊಂದು ಆವರ್ತಿ ನಾವು ಕೇಳಿರುವುದನ್ನೇ ಮೆಲುಕಾಗ್ತಕ್ಕಂಥದ್ದು, ಪುನರ್ಮಲನ ಮಾಡ್ಕೊಳ್ತಕ್ಕಂಥದ್ದು, ನೆಪ್ತಿಗೆ ತಂದುಕೊಳ್ಳೋ ರೀತಿಯಲ್ಲಿ ಈ ಕಾರ್ಯ ಆಗಲಿ, ನಮ್ಮ ಮನಸ್ಸಿನಲ್ಲಿ ಈ ಕಾರ್ಯಗಳಾಗಲಿ ಎಂಬುದೇ ನನ್ನ ಒಂದು ಆಶಯವಾಗಿರ್ತದೆ. ದೇವರು ಈ ರೀತಿಯಾಗಿ ನಮ್ಮನ್ನ ಮುಂದುವರಿಸಲಿ. ಹೌದು, ಕುರಿಗಳ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥದ್ದು, ಸಾಮಾನ್ಯ ಈ ಕುರಿಯನ್ನ ಎಲ್ಲರೂ ನೋಡಿರ್ತಕ್ಕಂಥದ್ದು, ಅದು ಒಂದು ಸಾಧು ಪ್ರಾಣಿ ಎಂಬುದಾಗಿ ನಾವು ಬಲ್ಲಂತವರಾಗಿದ್ದೇವೆ. ಕುರಿ ಅದು ಬಹಳ ಸಾಧು ಸ್ವಭಾವ ಮತ್ತು ಸೌಮ್ಯ ಸ್ವಭಾವವನ್ನು ಇರತಕ್ಕಂತ ಒಂದು ಪ್ರಾಣಿ ಆಗಿದೆ. ಅದು ಯಾರಿಗೂ ತೊಂದರೆಯನ್ನ ಕೊಡದಿರತಕ್ಕಂತ ಪ್ರಾಣಿ, ಯಾರಿಗೂ ಅದು ಮೋಸವನ್ನ ಮಾಡದಿರತಕ್ಕಂತ ಪ್ರಾಣಿ, ಅದು ಬಹಳ ವಿಧೇಯತೆ ಇರತಕ್ಕಂತ ಪ್ರಾಣಿ, ಮತ್ತು ತನ್ನ ಸಾಕಿದ ಒಡೆಯನಿಗೆ ಅದು ಪ್ರತಿಫಲವನ್ನ ಕೊಡ್ತಕ್ಕಂತ ಪ್ರಾಣಿ, ಯಾವ್ದು ರೀತಿ ಅದನ್ನು ಮೋಸವನ್ನ ಮಾಡದಿರತಕ್ಕಂತ ಪ್ರಾಣಿ, ಮತ್ತು ಅನೇಕ ಆತಂಕಗಳನ್ನ ಅನುಭವಿಸ್ತಕ್ಕಂತ ಪ್ರಾಣಿ. ಯಾಕಂದ್ರೆ ಸ್ವತಂತ್ರವಾಗಿ ಅದು ಎಲ್ಲೂ ಯಾವ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ. ಅನೇಕ ಆತಂಕಗಳ ನಡುವೆ, ಅನೇಕ ಸಮಸ್ಯೆಗಳ ನಡುವೆ, ಅನೇಕ ಗೊಂದಲಗಳ ನಡುವೆ, ಅನೇಕ ವಿಧದಲ್ಲಿ ಅದು ಸಾಗ್ತಕ್ಕಂತ ಒಂದು ಪ್ರಾಣಿ ಆಗಿರ್ತದೆ, ಮತ್ತು ಹಾಗೆ ಅದು ಮೋಸ ಹೋಗ್ತಕ್ಕಂತ ಪ್ರಾಣಿ, ಬಹಳ ಬೇಗನೆ ಮೋಸ ಹೋಗ್ತದೆ. ನಾವು ನೋಡ್ತೇವೆ, ಕುರಿ ಒಂದು ಕುರಿ ಅಳ್ಳಕ್ ಬಿದ್ರೆ ಇನ್ನೊಂದು ಕುರಿ ಅಳ್ಳ ಬಿಡ್ತದೆ, ಒಂದು ಕುರಿ ಯಾವುದೋ ಕಾರಣಕ್ಕೆ ಅಳ್ಳಕ್ ಬಿದ್ರೆ ಮತ್ತೊಂದು ಕುರಿಯೂ ಅಳ್ಳಕ್ ಬಿಡ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಹೌದು, ಅದು ಮೋಸ ಹೋಗ್ತಕ್ಕಂತ ಪ್ರಾಣಿ. ಈ ರೀತಿಯ ಕುರಿಯ ಸ್ವಭಾವವನ್ನ ನಾವು ನೋಡ್ತೇವೆ. ಆದರೆ ಈ ಕುರಿಯ ಬಗ್ಗೆ ನಮ್ಮ ದೇವರಿಗೆ ಬಹಳ ಪ್ರಿಯವಾದಂತ ಪ್ರಾಣಿ, ನಮ್ಮ ದೇವರಿಗೆ ಕುರಿ ಎಂಬುದಾಗಿ ಹೇಳುವಾಗ ಅದು ಬಹಳ ಪ್ರೀತಿಯಾಗಿರ್ತಕ್ಕಂತ ಪ್ರಾಣಿ, ಮತ್ತು ಯಜ್ಞಕ್ಕೆ ಬಳಸಲ್ಪಡ್ತಕ್ಕಂತಹ ಪ್ರಾಣಿ. ನಾವು ಯಾವುದೇ ಒಂದು ಯಜ್ಞ ಹೋಮಗಳನ್ನು ನೋಡುವಾಗ ಅಲ್ಲಿ ಅನೇಕ ವಿಶೇಷತೆಗಳು ಇರತಕ್ಕಂತಹ ಈ ಟಗರುಗಳನ್ನ ಆ ಒಂದು ದೇವರಿಗೆ ಕಾಣಿಕೆಯಾಗಿ ಅರ್ಪಿಸಬೇಕು ಅವರ ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಮತ್ತು ಹಾಗೆ ಈ ಪ್ರಾಣಿಗೆ ರಕ್ಷಣೆ ಬೇಕಾಗಿರುವಂತಹ ಒಂದು ಪ್ರಾಣಿ, ಈ ಕುರಿಗಳಿಗೆ ರಕ್ಷಣೆ ಅದು ಬಹಳ ಅತಿ ಅವಶ್ಯಕವಾಗಿರ್ತಕ್ಕಂತ ಪ್ರಾಣಿ. ಮತ್ತು ದೇವರು ನನ್ನನ್ನು ಮತ್ತು ನಮ್ಮನ್ನ ಕುರಿಗಳಿಗೆ ಹೋಲಿಸಿದ್ದಾನೆ. ನಾವು ಕುರಿಗಳು ಎಂಬುದಾಗಿ ಅನೇಕ ವಾಕ್ಯ ಭಾಗದಲ್ಲಿ ಆತನ ಕುರಿ ನನ್ನ ಕುರಿಗಳು ನನ್ನ ಕುರಿಗಳು ಎಂಬುದಾಗಿ ನಮ್ಮನ್ನ ಕುರಿಗೆ ಹೋಲಿಸಿದ್ದಾನೆ. ಆತನು ಅವನು ಕುರುಬನಾಗಿ ನಮ್ಮನ್ನ ನಡೆಸುವಂತವನು ಆಗಿದ್ದಾನೆ. ನಾವು ಕುರಿಗಳು, ಆತನು ಕುರುಬನು, ಆತನು ಹಿರಿಯ ಕುರುಬನಾಗಿದ್ದಾನೆ. ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಹಿರಿಯ ಕುರುಬನು. ನಮ್ಮ ಸಭೆಗಳಲ್ಲಿ ನಮ್ಮನ್ನು ನೋಡಿಕೊಳ್ಳೋದಕ್ಕೆ ಅನೇಕ ಕುರುಬರುಗಳನ್ನು ನೇಮಕ ಮಾಡಿದ್ದಾನೆ. ಅವರ ಮೇಲ್ವಿಚಾರಕನಾಗಿ ನಮ್ಮ ಹಿರಿಯ ಕುರುಬನಿದ್ದಾನೆ. ಈ ರೀತಿಯಾಗಿ ನಾವು ಕುರಿಗಳು ಮತ್ತು ಆತನ ಕುರುಬನಾಗಿದ್ದಾನೆ. ಈ ದಿನ ಆ ಕುರುಬನಿಲ್ಲದಂತ ಕುರಿಗಳ ಕೆಲವು ಸ್ಥಿತಿಗತಿಗಳನ್ನ ನಾವು ಆಲೋಚನೆ ಮಾಡ್ತಾ ಬಿಟ್ಟೆ. ಯಾಕಂದ್ರೆ ಲೋಕದಲ್ಲಿ ಅನೇಕ ಜನರಿದ್ದಾರೆ, ಅವರಿಗೆ ಈ ಕುರುಬನ ಒಂದು ಪರಿಚಯವಿಲ್ಲ, ಆ ಕುರುಬನ ಯಾರು ಎಂಬುದಾಗಿ ಗೊತ್ತಿಲ್ಲ, ಆ ಕುರುಬನ ಕೈಗಳಿಗೆ ಅವ್ರು ಬಂದಿಲ್ಲದವರೇ ಅಂತವ್ರು ಅನೇಕ ಕಷ್ಟಗಳನ್ನ ಹಿಂಸೆಗಳನ್ನ ಅನುಭವಿಸ್ತಾ ಇದ್ದಾರೆ. ಅನೇಕರು ಕುರುಬನನ್ನು ಕಂಡುಕೊಂಡಿದ್ದಾರೆ, ಆ ಕುರುಬನ ಒಂದು ವಿಷಯವನ್ನ ಕೇಳಿದ್ದಾರೆ, ಆದರೆ ಆ ಕುರುಬನಿಗೆ ಅವರು ತಮ್ಮ ಸ್ವರಗಳಿಗೆ ಆತನ ಸ್ವರಕ್ಕೆ ಕಿವಿಯನ್ನು ಕೊಡದೆ ತಮ್ಮದೇ ಆದ ರೀತಿಯಲ್ಲಿ ಜೀವಿತ ನಡೆಸುವಾಗ ಅನೇಕ ಸಮಸ್ಯೆಗಳು, ಕಷ್ಟಗಳು, ಹಿಂಸೆಗಳು, ಅಪಮಾನ, ನಿಂದೆ ಒಳಗಾಗ್ತಕ್ಕಂತ ಅನೇಕ ಕುರಿಗಳನ್ನು ಸಹ ನೋಡ್ತೇವೆ. ಹೌದು, ನಮಗೆ ಚೆನ್ನಾಗಿ ಚಿರಪರಿಚಿತವಾದಂತ ಭಾಗ ಯೆಶಾಯನ ಬರೆದ ಯೆಶಾಯನ ಗ್ರಂಥದಲ್ಲಿ 53:6 ವಚನವನ್ನು ನೋಡ್ತೇವೆ. ನಾವೆಲ್ಲರೂ ಚಿರಪರಿಚಿತವಾದಂತ ಈ ವಾಕ್ಯ ಭಾಗ, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಾವೆಲ್ಲರೂ ಅಂದ್ರೆ ಎಲ್ಲರೂ, ಒಬ್ಬನು ಇಬ್ಬರು ಅಲ್ಲ, ಇಡೀ ಲೋಕವೇ ಅದು ದಾರಿ ತಪ್ಪಿದ ಕುರಿಗಳ ಹಾಗಿತ್ತು. ಅವು ತಮ್ಮ ತಮ್ಮ ದಾರಿಗಳನ್ನೇ ಹಿಡ್ಕೊಂಡು ಅವು ಜೀವಿತವನ್ನ ನಡೆಸ್ತಾ ಇದ್ದವು. ನಾವೆಲ್ಲರೂ ದಾರಿ ತಪ್ಪಿದ ಕುರಿಗಳಾಗಿ ಆತನಿಂದ ದಾರಿಯನ್ನು ತಪ್ಪಿದವಾಗ ಅವರು ತೊಳಲುತ್ತಾ ಇದ್ರು, ಬಳಲುತ್ತಾ ಇದ್ರು, ಮಾರ್ಗವನ್ನ ಕಾಣದೇ ಇದ್ರು. ಅವರ ತೊಳಲಾಟಗಳು ಹೇಗೆ ಏನು ಎಂಬತಕ್ಕಂತ ಯಾವ ಒಂದು ನಿರೀಕ್ಷೆ ಗೊತ್ತು ಇರಲಿಲ್ಲದಂತಹ ಆ ಒಂದು ಜೀವಿತವನ್ನ ನಾವು ನೋಡ್ತೇವೆ. ಮತ್ತು ಪ್ರತಿಯೊಬ್ಬನು ತನ್ನದೇ ಆದಂತ ದಾರಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದ ಎಂಬುದಾಗಿ ನೋಡ್ತೇವೆ. ಕರ್ತನಲ್ಲಿ ಪ್ರಿಯರಾದರೆ, ಈ ದಿನಗಳಲ್ಲಿ ನಿಜವಾದಂತ ಕುರುಬನನ್ನ ಕಂಡುಕೊಂಡಿರ್ತಕ್ಕಂತಹ ಲೋಕದ ಜನರು, ಕಂಡುಕೊಂಡಿರ್ತಕ್ಕಂತಹ ವಿಶ್ವಾಸಿಗಳು, ಹೌದು, ಅವರು ಆತನ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಆದರೆ ಆತನನ್ನು ಕಂಡುಕೊಂಡು ಆ ನಿಜವಾದಂತ ಕುರುಬನನ್ನ ಕಾಣದೇ ಇರ್ತಕ್ಕಂಥವ್ರು, ಅವರು ತಮ್ಮದೇ ಆದಂತ ದಾರಿಗಳಲ್ಲಿ
ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಇದನ್ನ ನೋಡುವಾಗ ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡ್ಕೊಂಡು ಹೋಗ್ತಕ್ಕಂತ ಸ್ಥಿತಿಯನ್ನು ನೋಡ್ತಾ ಇದ್ದೇವೆ. ಆ ಕುರುಬನು ಆತನ ಕರೆಯುವಾಗಲೂ ಆತನ ಸ್ವರಕ್ಕೆ ಕಿವಿಯನ್ನು ಕೊಡ್ತಾ ಇಲ್ಲ, ಆತನ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ. ಸ್ವರ ಕಿವಿಗೆ ಬಿದ್ದ ಸಹ ಅವರು ನಾಲ್ಕನೇದಲ್ಲೇ ಐದನೇ ಸ್ವರ ಎಂಬುದಾಗಿ ಕೇಳ್ಕೊಂಡಂತವರಾಗಿ ಅವರು ಎಲ್ಲವನ್ನ ನಿಜವಾದ ರೀತಿಯಲ್ಲಿ ಅದಕ್ಕೆ ನಿಜವಾದ ಸ್ವರ ಯಾವುದು, ಅದರಿಂದ ನನ್ನ ಬರತಕ್ಕಂತ ಲಾಭವೇನು, ನಾನು ಏನಾಗ್ತೀನಿ ಎಂಬತಕ್ಕಂಥ ಆಲೋಚನೆಯಿಂದ ಲೋಕ ಜನರು ಅವರು ತೊಡಲ್ಕೊಂಡಂತವರಾಗಿ ಅವರವರ ದಾರಿಯಲ್ಲಿ ಇದ್ದಿನಗಳಲ್ಲಿ ಜೀವಿಸೋದು ನೋಡ್ತಾ ಇದ್ದೇವೆ. ಸ್ವೇಚ್ಛೆಯಾದಂತ ಜೀವಿತ, ಕುರುಬನಿಲ್ಲದಂತ ಸ್ವೇಚ್ಛೆಯಾಗಿ ಅವರು ಜೀವಿಸ್ತಾ ಅನೇಕ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ. ಇವರು ತಾವು ಜೀವಿಸುವುದಲ್ಲದೆ ಅನೇಕ ಕುರುಬನನ್ನ ಕಂಡುಕೊಟ್ಟಂತಹ ಅನೇಕ ವ್ಯಕ್ತಿಗಳಿಗೂ ಸಹ ಅನೇಕ ವಿಶ್ವಾಸಿಗಳನ್ನು ಸಹ ತಪ್ಪಾದ ಮಾರ್ಗದಲ್ಲಿ ನಡೆಸುವಂತದ್ದು ನೋಡ್ತಾ ಇದ್ದೇವೆ. ಕತ್ತಲ ಪ್ರಿಯರಾದವೇ, ಈ ಕುರುಬನನ್ನ ಕಾಣದೇ ಇರ್ತಕ್ಕಂಥವ್ರು ತೊಳಲಾಡುವಂತವರಾಗಿರ್ತಾರೆ. ಅವು ಈ ಕುರುಬನಿಲ್ಲದಂತಹ ಕುರಿಗಳು ಅವು ತಮ್ಮದೇ ಆದಂತ ದಾರಿಯನ್ನು ಹಿಡ್ಕೊಂಡಿರ್ತವೆ. ಇದು ಕುರುಬನಿಲ್ಲದ ಒಂದು ಸ್ಥಿತಿ ಆಗಿರುವಂತದ್ದಾಗಿದೆ. ಹಾಗೆ ನಾವು ಒಂದು ಅರಸುಗಳು 22:17 ಬರೋಣ. ಒಂದು ಅರಸು 22:17 ವಚನಕ್ಕೆ ಬರುವಾಗ ನಾವು ವಾಕ್ಯ ಭಾಗದಲ್ಲಿ ಹೀಗೆ ನೋಡ್ತೇವೆ, ಇಸ್ರಾಯೇಲರು ಕುರುಬನಿಲ್ಲದ ಕುರಿಗಳಂತೆ ಬೆಟ್ಟಗಳಲ್ಲಿ ಚದುರಿ ಹೋಗಿದ್ದನ್ನು ಕಂಡೆನು. ಆಗ ಯೆಹೋವನು, ಇವರು ಒಡೆನಿಲ್ಲದವರಾಗಿರುತ್ತಾರೆ, ಸಮಾಧಾನದ ತಮ್ಮ ತನ್ನ ಮನೆಗಳಿಗೆ ಹೋಗಲಿ ಅಂದನು ಎಂಬುದಾಗಿ ಉತ್ತರ ಕೊಟ್ಟನು. ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಕುರುಬನಿಲ್ಲದಂತ ಕುರಿಗಳು ಬೆಟ್ಟಗಳಲ್ಲಿ ಚದುರಿ ಹೋಗಿದ್ದಾರೆ. ಕುರುಬನ ನಡೆಸುವಿಕೆಯಲ್ಲಿ ಇರ್ತಕ್ಕಂತ ಕುರಿಗಳು ಅವು ಚದುರಿ ಹೋಗಿರುವಂತದ್ದಾಗಿದೆ. ಎಲ್ಲಿ ಚದುರು ಹೋಗಿದೆ? ಬೆಟ್ಟಗಳಲ್ಲಿ ಚದುರು ಹೋಗಿದೆ. ಬೆಟ್ಟ ಎಂಬುದಾಗಿ ಹೇಳುವಂತಹದ್ದು ಅಲ್ಲಿ ಮರ, ಮುಳ್ಳು, ಕಡ್ಡಿ, ಅನೇಕ ವಿಧವಾದ ತಗ್ಗಾದಂತಹ ಪ್ರದೇಶಗಳು, ಬಂಡೆ ಇರತಕ್ಕಂತಹ ಪ್ರದೇಶಗಳು, ಸಮಸ್ಯೆಗಳಿರ್ತಕ್ಕಂತಹ ಪ್ರದೇಶಗಳು, ಇಂತಹ ಸ್ಥಳದಲ್ಲಿ ಇವರು ಚದುರಿ ಹೋಗಿರುವಂತದನ್ನ ನೋಡುವಂತವರಾಗಿದ್ದೇವೆ. ಕುರುಬನಿಲ್ಲದಂತ ಕುರಿಗಳು ಅವು ಚದುರಿ ಹೋಗ್ತವೆ. ಎಲ್ಲಿ ಚದುರಿ ಹೋಗಿದ್ದೇವೆ ಎಂಬುದಾಗಿ ನೋಡುವಾಗ ಬೆಟ್ಟಗಳಲ್ಲಿ ಅದು ಚದುರು ಹೋಗಿದ್ದೇವೆ. ಬೆಟ್ಟಗಳಲ್ಲಿ ಚದುರು ಹೋಗಿದೆ ಎಂಬುದಾಗಿ ಹೇಳುವಾಗ ಕಷ್ಟಗಳಲ್ಲಿ, ಹಿಂಸೆಗಳಲ್ಲಿ, ಅನೇಕದ ಲೋಕದ ಆಶಾಪಾಶಗಳಲ್ಲಿ, ಲೋಕದ ಬಂಧನಗಳಲ್ಲಿ ಅವರು ಚದುರಿ ಹೋಗಿರುವಂತದನ್ನು ನೋಡ್ತಾ ಇದ್ದೇವೆ. ಕುರುಬನಿಲ್ಲದ ಮತ್ತೊಂದು ವರ್ಗದ ಕುರಿಯ ಸ್ಥಿತಿ, ಅವು ಬೆಟ್ಟಗಳಲ್ಲಿ ಚದುರಿ ಹೋಗಿದ್ದವು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಹಾಗೆ ಮೂರನೇ ವಿಷಯಕ್ಕೆ ನಾವು ಬರುವಾಗ ಎಜ್ಕೆಎಲ್ ಬರೆದಂತ ಪ್ರವಾದನಾಗಂತ 34:5 ನಾವು ಹೀಗೆ ನೋಡ್ತೇವೆ, ಕುರುಬರು ಇಲ್ಲವಾದದ್ರಿಂದ ಅವು ಚದುರಿ ಹೋದವು, ದಿಕ್ಕಾಪಾಲಾಗಿ ಕಾಡಿನ ಮೃಗಗಳಿಗೆ ತುತ್ತಾದವು. ಇಲ್ಲಿ ಚದುರಿ ಹೋಗಿದ್ದಾವೆ ಮತ್ತು ಕಾಡಿನ ಮೃಗಗಳಿಗೆ ಅವು ತುತ್ತಾಗಿದ್ದಾವೆ ಎಂಬುದಾಗಿ ನೋಡ್ತೇವೆ. ಅಂದ್ರೆ ಅವುಗಳಿಗೆ ರಕ್ಷಣೆ ಇಲ್ಲ. ಕಾಡಿನ ಮೃಗ ಎಂಬುದಾಗಿ ವಾಸ್ತವವಾಗಿ ಈ ಸಾಧು ಪ್ರಾಣಿಗಳು ಈ ಒಂದು ಕ್ರೂರ ಮೃಗಗಳಿಗೆ ಬಲಿಯಾಗತಕ್ಕಂಥದ್ದು, ಅದು ಪ್ರಾಕೃತಿ ದತ್ತಕವಾಗಿ ಬಲಿ ಪಶುಗಳು ಬಲಿಯನ್ನ ಪಡೆತಕ್ಕಂಥ ಪ್ರಾಣಿಗಳಾಗುತ್ತೆ. ಆದರೆ ಇಲ್ಲಿ ನಾವು ವಿಶ್ವಾಸಿಗಳಿಗೆ ಅಥವಾ ಮನುಷ್ಯನಿಗೆ ಅಥವಾ ಲೋಕದ ಜನರಿಗೆ ನಾವು ಹೋಲಿಕೆಯನ್ನ ಮಾಡಿಕೊಂಡು ನೋಡುವಾಗ ಇಲ್ಲಿ ಈ ಕುರುಬನ ನಡೆಸುವಿಕೆ, ಕುರುಬನ ಒಂದು ಸಂರಕ್ಷಣೆ ಇಲ್ಲದಿರತಕ್ಕಂತಹ ಈ ಪ್ರಾಣಿಗಳು, ಈ ಕುರಿಗಳು ಅವು ಚದುರಿ ಹೋಗಿ ದಿಕ್ಕಾಪಾಲಾಗಿ ಕಾಡಿನ ಮೃಗಗಳಿಗೆ ಅವು ತುತ್ತಾಗ್ತಾ ಇದ್ದಾವೆ. ಯಾವಾಗ ಅವು ಚದುರಿ ಹೋಗ್ತವೋ, ಒಡೆಯನ ಸಂಸರ್ಗವನ್ನ ಬಿಟ್ಟು, ಒಡೆಯನ ಒಂದು ಒಂದು ಪರಂಪರಿಕೆ ನಡೆಸುವಿಕೆಯನ್ನ ಬಿಟ್ಟು ಹೋಗುವಾಗ ಅವು ಮೃಗಗಳ ಪಾಲಿಗೆ ಅವು ತುತ್ತಾಗ್ತವೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರಾದವರಿಗೆ ವಾಕ್ಯ ನಮ್ಗೆ ಹೇಳ್ತದೆ, ಸೈತಾದನನ್ನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂಬುದಾಗಿ ಆತನು ಕಾಯ್ತಾ ಇರುವಂತವನಾಗಿದ್ದಾನೆ. ಮೊದಲನೇದಾಗಿ ಆತನು ಕುರುಬನ ಹೆಸರನ್ನೇ ಕೇಳದಿರ್ತಕ್ಕಂಥವ್ರನ್ನ, ಅವನು ಈ ಲೋಕದಲ್ಲಿ ಅನೇಕ ವಿಧ ತನ್ನದೇ ಮಾರ್ಗದಲ್ಲಿ ಅವರನ್ನ ಆತನು ನುಂಗಿ ಹಾಕದಂತವನಾಗಿ, ಅವರನ್ನ ಅನೇಕ ಕಷ್ಟಗಳು ಶಿಕ್ಷಿಸುವಂತವನಾಗಿರುವಂತವನಾಗಿರ್ತಾನೆ. ಅದೇ ವಾಕ್ಯವನ್ನ ಕೇಳಿ ವಿಶ್ವಾಸ ಜೀವಿತದಲ್ಲಿ ಜೀವಿಸ್ತಾ ಅವರು ಕ್ರೈಸ್ತತ್ವವನ್ನು ಹೊಂದಿರ್ತಕ್ಕಂಥ ಅನೇಕರು ಅನೇಕ ಸಂದರ್ಭಗಳಲ್ಲಿ ಯಾವ ಒಂದು ಸಭೆ ತನ್ನ ಮಕ್ಕಳ ಒಂದು ಅನ್ಯೋನ್ಯತೆ ಅವೆಲ್ಲವನ್ನ ಬಿಟ್ಬಿಟ್ಟು ಅವರು ದುಃಖಪಾಲಾಗಿ ಹೋಗುವುದಾದ್ರೆ, ಆ ಒಂದು ಹಿಂಡನ್ನ ಬಿಟ್ಟು ಬಿಡುವುದಾದ್ರೆ, ಕ್ರೈಸ್ತ ಸಮೂಹವನ್ನ ಬಿಟ್ಟು ಬಿಡೋದಾದ್ರೆ, ಕ್ರಿಸ್ತನ ಮಕ್ಕಳ ಅನ್ಯೋನ್ಯತೆಯನ್ನು ಬಿಟ್ಟು ಬಿಡುವುದಾದ್ರೆ, ಸಭೆಯನ್ನು ಬಿಟ್ಟು ಬಿಡುವುದಾದ್ರೆ, ವಾಕ್ಯವನ್ನ ಬಿಟ್ಟು ಬಿಡುವುದಾದ್ರೆ, ಅವರು ಮೃಗಗಳಿಗೆ ತುತ್ತಾಗುವಂತವರಾಗಿರ್ತಾರೆ. ಈ ಲೋಕ ಎಂಬತಕ್ಕಂಥ ಮೃಗ ಅದು ಕಾಯ್ಕೊಂಡಿದೆ. ಯಾಕಂದ್ರೆ ಅಂಧಕಾರದ ಅಧಿಪತಿಯ ಲೋಕ ಸೈತಾನನು ಮೃಗದೋಪಾದಿಯಲ್ಲಿ ಆತನು ಕಾಯ್ತಾ ಇದ್ದಾನೆ, ಯಾರನ್ನು ನುಗ್ಗಲಿ ಎಂಬುದಾಗಿ
ಯಾವ ಕುರಿಯು ಅದ್ರ ಚದುರಿ ಅದು ಹೊರಗಡೆ ಹೋಗ್ತದೋ ಅವರನ್ನ ಅದು ಸುಲಭವಾಗಿ ತಾನು ನುಂಗಿ ಬಿಡುವಂತದ್ದಾಗಿದೆ. ಯಾವ ರೀತಿ ನುಂಗ್ತದೆ ಎಂಬುದ ಹಾಗೆ ಹೇಳುವಾಗ ಲೋಕದ ಆಶಾಪಾಶಗಳು, ಬದುಕುಬಾಳಿನ ಡಂಬ, ಕಣ್ಣಿನ ಆಶೆ ಇವೆಲ್ಲವನ್ನ ತೋರಿಸಿ ಆತನು ತನ್ನ ಬುಟ್ಟಿಯೊಳಗೆ ಹಾಕೊಂಡು ಸೈತಾನನ ಅವನನ್ನ ನುಂಗಿ ಬಿಡುವಂತ ಸ್ಥಿತಿಯನ್ನು ನೋಡುವಂತವರಾಗಿದ್ದೇವೆ. ಹೌದು, ಆ ಕುರುಬನ ಒಂದು ಅನ್ಯೋನ್ಯತೆಯಲ್ಲಿ, ಕುರಿಗಳ ಸಂಗಡ ಇಲ್ಲದೆ ಇದ್ರೆ ಆತನು ಚದುರಿ ಹೋದಂತವನಾಗುದಾದ್ರೆ ಆತನು ಮೃಗಗಳಿಗೆ ಆತನು ತುತ್ತಾಗುವಂತವನಾಗಿದ್ದಾನೆ ಎಂಬುದಾಗಿ ಈ ಹೆಚ್ಕೆಲ್ಲ ಗ್ರಂಥದಲ್ಲಿ ನೋಡ್ತೇವೆ. ಹಾಗೆ ನಾವು ಎರೆಮೆಯ 56 ಬರೋಣ. ಎರೆಮೆಯ 56 ನಾವು ಹೀಗೆ ನೋಡ್ತೇವೆ. ನನ್ನ ಜನರು ತಪ್ಪಿಸಿಕೊಂಡ ಕುರಿಗಳು ಪಾಲಕರು ಅವರನ್ನು ದಾರಿ ತಪ್ಪಿಸಿ ಪರ್ವತಗಳಲ್ಲಿ ಅಲೆದಾಡಿಸಿದ್ದಾರೆ. ನನ್ನ ಜನರು ತಮ್ಮ ಹಕ್ಕೆಯನ್ನು ಮರೆತು ಬೆಟ್ಟ ಗುಡ್ಡಗಳಲ್ಲಿ ತಿರುಗುತ್ತಿದ್ದಾರೆ. ಇಲ್ಲಿ ಅಲ್ಲಿ ನೋಡುವಂತಹದ್ದು ಅವರು ಹಕ್ಕೆಗಳನ್ನ ಮರೆತು ಬಿಟ್ಟಂತವರಾಗಿದ್ದಾರೆ. ಹಕ್ಕೆಗಳು ಎಂಬುದಾಗಿ ಹೇಳುವಾಗ ಅವರು ವಾಸ ಮಾಡತಕ್ಕಂತ ಸ್ಥಳ, ಅವರ ಮನೆಗಳಿರುವಂತಹ ಸ್ಥಳ, ಅವರ ರಕ್ಷಣೆ ಇರುವಂತಹ ಸ್ಥಳ. ಕುರಿಗಳಿಗೆ ಆ ಒಂದು ಕುರಿಯ ಆ ದೊಡ್ಡಿ ಅಥವಾ ಅವುಗಳನ್ನ ಇಟ್ಟು ಸಂರಕ್ಷಿಸತಕ್ಕಂಥ ಸ್ಥಳ, ಅದಕ್ಕೆ ಅದು ವಾಸ ಸ್ಥಳವಾಗಿರ್ತದೆ. ಕರ್ತನಲ್ಲಿ ಪ್ರಿಯರಾದವರೇ, ಆತನ ಮಕ್ಕಳಿಗೆ ಅವರು ವಾಸ ಮಾಡುವಂತ ಸ್ಥಳ ಅದು ಮರೆತು ಹೋಗಿದೆ. ಕುರುಬನನ್ನು ಬಿಟ್ಬಿಡುವುದಾದ್ರೆ ಅವರು ಮರೆತು ಹೋಗ್ಬಿಡುವಂತವರಾಗಿರ್ತಾರೆ. ಯಾವಾಗ ಆ ಕುರುಬನ ಒಂದು ಅನ್ಯೋನ್ಯತೆಯಲ್ಲಿ ಆ ವಿಶ್ವಾಸಿ ಕುರಿಗಳ ಸಂಗಡ ಇದ್ಕೊಂಡಂತವರಾಗಿ ಅವ್ರು ಇರುವಾಗ ಅವರೆಲ್ಲವನ್ನ ದೇವರ ಚಿತ್ತಕ್ಕನುಗುಣವಾಗಿ ನಡೆಸ್ಕೊಂಡು ಶಾಂತಿ ಸಮಾಧಾನದಿಂದ ಹೋಗುವಂತವರಾಗಿರ್ತಾರೆ. ಆದ್ರೆ ಅವರ ಚದುರಿ ಹೋಗಿ ಅದನ್ನ ಬಿಟ್ಟು ಹೋಗುವುದಾದ್ರೆ ಅವರು ತಮ್ಮ ಹಕ್ಕೆಗಳನ್ನೇ ಮರೆತು ಬಿಡುವಂತವರಾಗಿರ್ತಾರೆ. ಕರ್ತನಲ್ಲಿ ಪ್ರಿಯರಾದವರೇ, ನಾವು ತಪ್ಪಿ ಹೋದ ಮಗನ ಸಾಮ್ಯವನ್ನು ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ. ಹೌದು, ಆತನ ತಂದೆ ಒಟ್ಟಿ ಇರುವಾಗ ಆತನ ಎಲ್ಲವನ್ನ ಆತನ ಸಮೃದ್ಧಿಯಾಗಿ ಅನುಭವಿಸ್ತಾ ಇದ್ದನು. ಆದ್ರೆ ಅವನು ಎಲ್ಲವನ್ನು ಬಿಟ್ಟು ಹೋದಾಗ ತನ್ನ ವಾಸಸ್ಥಳವನ್ನೇ ಆತನ ಮರೆತು ಹೋದಾಗ ಅವನು ಕಷ್ಟಕ್ಕೆ ಸಿಕ್ಕೊಂಡು ಬಿಟ್ಟುತ್ತಾನೆ. ಆ ಐಷಾರಾಮಿ ಇರುವವರೆಗೂ ಆ ಒಂದು ಎಲ್ಲ ವಿಧವಂತ ಸವಲತ್ತುಗಳಿರುವ ಆತನು ಎಲ್ಲವನ್ನು ಹಾಳು ಮಾಡಿ ಬಂದಂತ ನೋಡ್ತೇವೆ. ಆದ್ರೆ ಕತ್ತಲ ಪ್ರಿಯರಾದವರೇ, ನಾವು ಯಾವಾಗ ಈ ಒಂದು ನಮ್ಮ ಒಂದು ಅನ್ಯೋನ್ಯತೆಯನ್ನ ಅಥವಾ ನಮ್ಮ ಒಂದು ನಡೆಸುವಿಕೆಯನ್ನ ಪರಾಮರಿಕೆಯನ್ನ ನಾವು ಬಿಟ್ಟು ನಾವು ಹೊರಗಡೆ ಹೋಗುವುದಾದ್ರೆ ನಾವು ಅಲ್ಲಿ ಅಲದಾಡಿ ನಮ್ಮ ಹಕ್ಕೆಗಳನ್ನೇ ನಾವು ಅಥವಾ ಇರುವ ಸ್ಥಳಗಳನ್ನೇ ನಾವು ತಪ್ಪಿಸಿಕೊಳ್ಳುವಂತ ಸ್ಥಿತಿಗೆ ಆ ಸೈತಾನನು ನಮ್ಮನ್ನ ನಡೆಸುವಂತವನ. ಆದ್ರಿಂದ ನಮಗೆ ಕುರುಬನ ರಕ್ಷಣೆ ಬೇಕಾಗಿರುವಂತದ್ದಾಗಿದೆ. ಮತ್ತು ಹಾಗೆ ನಾವು ಮತ್ತಾಯನ ಬರೆದ ಸುವಾರ್ತೆ 9:36 ವಚನಕ್ಕೆ ಬರುವಾಗ, ಮತ್ತಾಯನ ಬರೆದ ಸುವಾರ್ತೆ 9:36 ವಚನಕ್ಕೆ ಬರುವಾಗ ನಾವು ಹೀಗೆ ನಾವು ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಆದರೆ ಜನರ ಗುಂಪು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕರಿಕರಪಟ್ಟನು. ಕರ್ತನಲ್ಲಿ ಪ್ರಿಯರಾದವರೇ, ತೊಳಲಿ ಹೋದಂತಹ ಕುರಿಗಳ ಬಗ್ಗೆ ದೇವರು ಅನುತಾಪವನ್ನ ಪಟ್ಟಂತವನಾಗಿರ್ತಾನೆ. ನಮ್ಮ ಕರ್ತನಾದ ಯೇಸುಸ್ತನು ಆ ಕುರಿಗಳನ್ನೇ ರಕ್ಷಿಸುವುದಕ್ಕಾಗಿ ಆತನು ಬಂದಂತವನು. ಅವನು ಯಾವಾಗ ಈ ಕುರಿಗಳು ತೊಳಲಿ ಬಳಲಿ ಹೋದಾಗ ಅವುಗಳ ಮೇಲೆ ಕನಿಕರವನ್ನ ಪಡುವಂತವನಾಗಿರ್ತಾನೆ. ಅನೇಕ ಸಂದರ್ಭಗಳಲ್ಲಿ ನಾವು ಹೇಗೆ ಹೇಳ್ತೇವೆ, ಯಾರಾದ್ರೂ ನಮ್ಮಿಂದ ದೂರವಾಗಿ ಬೇರೆ ಹೋದ್ರೆ ಹೋಗ್ತಾರೆ ಹೋಗ್ಲಿ ಬಿಡು ಪರವಾಗಿಲ್ಲ ಎಂಬುದಾಗಿ ನಾವು ಹೇಳ್ತೇವೆ. ಆದ್ರೆ ನಮ್ಮ ಕರ್ತನಾದ ಯೇಸುಸ್ತನು ಯಾಕಂದ್ರೆ ಎಲ್ಲವನ್ನ ರಕ್ಷಣೆ ಲೋಕವನ್ನೆಲ್ಲ ರಕ್ಷಣೆ ಮಾಡ್ಬೇಕಾಗಿ ಬಂದಂತವನು. ಆತನು ಈ ತೊಳಲಿ ಬಳಲಿ ಹೋದವರ ಬಗ್ಗೆ ಆತನು ಕನಿಕರವುಳ್ಳಂತವನಾಗಿರ್ತಾನೆ. ಯಾವಾಗ ಹಿಂಡಿನಿಂದ ಹೊರಗಡೆ ಹೋದಂತ ಕುರಿ ಅದು ತೊಳಲಿ ಬಳಲಿ ಹೋಗುವಂತದ್ದಾಗಿದೆ, ಕಾಡಿನಲ್ಲಿ ಹಲಿಯುವಂತದ್ದಾಗಿದೆ, ತನ್ನ ಪ್ರಾಣವನ್ನ ಕಳೆದುಕೊಂಡಂತ, ಇದರ ಬಗ್ಗೆ ನಮ್ಮ ಕರ್ತನಾದ ಯೇಸುಸ್ತನು ಆತನು ಕನಿಕರವುಳ್ಳಂತವನು ಆಗಿರ್ತಾನೆ. ಮತ್ತು ಹಾಗೆ ನಾವು ಮತ್ತಾಯನ ಬರೆದಂತ ಸುವಾರ್ತೆ 7:15 ವಚನಕ್ಕೆ ನಾವು ಬರುವಾಗ 15 ವಚನ ನಾವು ಹೀಗೆ ಹೇಳ್ತೇವೆ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ, ಅವರು ಕುರಿವೇಷ ಹಾಕಿಕೊಂಡು ನಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳೇ. ಕರ್ತನಲ್ಲಿ ಪ್ರಿಯರಾದವರೇ, ಇಲ್ಲಿ ಕುರಿಗಳು ಮೋಸ ಹೋಗುವಂತದನ್ನ ನಾವು ನೋಡುವಂತವರಾಗಿದ್ದೇವೆ. ಕುರಿಗಳು ಮೋಸ ಹೋಗುವಂತದ, ಯಾಕಂದ್ರೆ ನಾವು ನಿಜವಾದಂತ ಕುರಿಯನ್ನು ನೋಡುವಾಗ ಅದು ಸಾಧು ಪ್ರಾಣಿ. ಅದೇ ರೀತಿಯಲ್ಲಿ ವಿಶ್ವಾಸಿಗಳು ಈ ಲೋಕದಲ್ಲಿ ಇರುವಾಗ ಅನೇಕ ಸುಳ್ಳು ಬೋಧನೆಗಳನ್ನ ದುರ್ಬೋಧನೆಗಳನ್ನ ಅವ್ರು ಕೇಳಿದಂತ, ಮತ್ತು ಲೋಕ ಜನರ ಐಶ್ವರ್ಯಮ್ಯ ಬದುಕು, ಅವರ ಬದುಕು ಬಾಳಿನ ಡಂಬ, ಇವುಗಳನ್ನೆಲ್ಲವನ್ನು ನೋಡಿ ಅವರೇಕರು ಮೋಸ ಹೋಗುವಂತದನ್ನು ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರಾದರೆ, ರಕ್ಷಣೆ ಇಲ್ಲದಂತ ಕುರಿ, ದೇವರು ಇಲ್ಲದಂತ ಕುರಿ, ಕುರುಬನಿಲ್ಲದಂತ ಕುರಿ ಅದು ಮೋಸ ಹೋಗುವಂತದ್ದು ಆಗಿರುವಂತದ್ದಾಗಿದೆ.
ಮತ್ತು ಹಾಗೆ ನಾವು ಜಕರ್ಯ 10:2 ವಚನದಲ್ಲಿ ನಾವು ನೋಡ್ತೇವೆ, ಜಕರ್ಯ 10 ಬರ್ತಾ ಇಲ್ವಾ, ಬರ್ತಾ ಇದೆಯಾ, 10:2 ನಾವು ಹೀಗೆ ನೋಡುವಂತವರಾಗಿದ್ದೇವೆ. ಕೊನೆಯ ಭಾಗದಲ್ಲಿ ಕುರುಬನಿಲ್ಲದ ಕಾರಣ ಬಾಧೆಗೆ ಒಳಗಾಗಿದ್ದಾರೆ. ಈ ಕುರಿಗಳು ಕುರುಬನಿಲ್ಲದಿದ್ದಾಗ ಬಾಧೆಗೆ ಒಳಪಡುವಂತದ್ದಾಗಿದೆ. ಅಂದ್ರೆ ನಾವು ನೋಡುವಂತಹದ್ದು ಈಗ ಅನೇಕ ವಿಚಾರಗಳನ್ನು ನೋಡ್ತಾ ಬಂದಿದ್ದೇವೆ. ಕುರುಬನಿಲ್ಲದಂತ ಕುರಿಗಳು ದಾರಿ ತಪ್ಪಿ ತಳ್ಳುವಂತವಾಗಿದೆ, ಬೆಟ್ಟ ಗುಡ್ಡಗಳಲ್ಲಿ ಚದುರುವಂತದ್ದಾಗಿದೆ, ಕಾಡಿನ ಮೃಗಗಳಿಗೆ ಅವು ತುತ್ತಾಗಿದ್ದಾವೆ, ಮತ್ತು ಅವು ತಮ್ಮ ಹಕ್ಕಿಗಳನ್ನ ಮರೆತು ಬಿಟ್ಟಂತವಾಗಿದ್ದಾವೆ, ಬಳಲಿ ಹೋಗಿದ್ದಾವೆ, ಮೋಸ ಹೋಗಿದ್ದಾವೆ, ಮತ್ತು ಬಾಧೆ ಒಳಗಾಗಿದ್ದಾವೆ. ಈ ರೀತಿಯಾಗಿ ಅನೇಕ ಕಷ್ಟ ಸಂಕಟಗಳನ್ನ ಅನುಭವಿಸುವಂತ ಸ್ಥಿತಿಯನ್ನ ಕುರಿಗಳಿಲ್ಲದ ಕುರುಬನಿಲ್ಲದ ಕುರಿಗಳ ಸ್ಥಿತಿಯನ್ನು ನೋಡ್ತೇವೆ. ಆದರೆ ಒಳ್ಳೆಯ ಕುರುಬನಿರುವಂತ ಕುರಿಗಳ ಸ್ಥಿತಿ ಅದು ಎಷ್ಟೋ ಸಮೃದ್ಧವಾಗಿರ್ತದೆ. ನಾವು ಅದಕ್ಕಾಗಿ ಉದಾಹರಣೆಯಾಗಿ ಎಚ್ಕೆಎಲ್ ನ ಬರೆದಂತ ಗ್ರಂಥ 34:4 ವಚನಕ್ಕೆ ಹೋಗೋಣ. ಎಚ್ಕೆಎಲ್ 34:16 ವಚನ, 34:16 ತಪ್ಪಿಸಿಕೊಂಡದ್ದನ್ನು ಹುಡುಕುವೆನು, ಓಡಿಸಿದ್ದನ್ನು ಮಂದೆಗೆ ಸೇರಿಸುವೆನು, ದುರ್ಬಲವಾದದನ್ನು ಬಲಗೊಳಿಸುವೆನು, ಮುರಿದ ಅಂಗವನ್ನು ಕಟ್ಟುವೆನು, ಬಲಿತ ಕೊಬ್ಬಿದ ಕುರಿಗಳನ್ನು ಧ್ವಂಸ ಮಾಡುವೆನು, ಅವುಗಳಿಗೆ ನ್ಯಾಯದಂಡನೆ ಎಂಬ ಮೇವನ್ನ ತಿನ್ನಿಸುವೆನು. ಕರ್ತನಲ್ಲಿ ಪ್ರಿಯರಾದವರೇ, ಎಂಥ ಆಶ್ವಾಸನೆಯನ್ನ ತಪ್ಪಿಹೋದಂತ ಕುರಿಗಳಿಗೆ ನಮ್ಮ ದೇವರು ಆತನ ಒದಿಸುವಂತವನಾಗಿದ್ದಾನೆ ಎಂಬುದಾಗಿ ಹೇಳುವಾಗ, ತಪ್ಪಿ ಹೋದಂತ ಕುರಿಯನ್ನ ಹುಡುಕುವೆನು. ನಮ್ಮ ದೇವರು ತಪ್ಪಿ ಹೋದಂತ ಕುರಿಗಳನ್ನ ಹುಡುಕಿ ಅದನ್ನ ರಕ್ಷಣೆಯನ್ನ ಮಾಡುವಂತವನಾಗಿದ್ದಾನೆ. ಅದಕ್ಕೆ ಬೇಕಾದ ಎಲ್ಲವನ್ನ ಸಮೃದ್ಧಿಯನ್ನ ಕೊಡುವಂತವನಾಗಿದ್ದಾನೆ. ಯಹೋವ ನನಗೆ ಕುರುಬನು, ಕೊರತೆ ಪಡೆನು, ಆತನ ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರ ಬಳಿಗೆ ಆತ ನಡೆಸ್ತಾನೆ ಎಂಬುದಾಗಿ ಭಕ್ತನು ತನ್ನ ಅನುಭವ ಪೂರ್ವಕ ಹೇಳುವ ಹಾಗೆ ದೇವರು ಹೇಳುವಂತಹದ್ದು, ತಪ್ಪಿ ಹೋದಂತ ಕುರಿಗಳನ್ನ ಹುಡುಕಿ ರಕ್ಷಿಸುವಂತವನು ಆತನಾಗಿದ್ದಾನೆ. ನಾವು ಯೇಸು ಸ್ವಾಮಿ ಅನೇಕ ಸಾಮ್ಯಗಳನ್ನು ಹೇಳುವಾಗ 99 ಕುರಿಗಳ ಒಂದು ಕುರಿ ತಪ್ಪಿಸಿಕೊಂಡು ಹೋದಾಗ ಆ ಕುರಿಯನ್ನು ಹುಡುಕಿ ತಂದು ರಕ್ಷಿಸ್ತಾನೆ ಎಂಬುದಾಗಿ ಹೇಳ್ತಾನೆ. ಈ ದಿನಗಳಲ್ಲಿ ಅನೇಕರು ತಪ್ಪಿಸಿಕೊಂಡು ಹೋಗುವಾಗ ಆತನು ಹುಡುಕುವಂತವನಾಗಿದ್ದಾನೆ. ಅದಕ್ಕಾಗಿಯೇ ಆತನು ಹುಡುಕುವ ವಿಧಾನ ಈ ದಿನಗಳಲ್ಲಿ ದೇವರ ವಾಕ್ಯ ಎಷ್ಟು ಮಟ್ಟಿಗೆ ಅನೇಕ ವಿಧದಲ್ಲಿ ಅದು ಸಾರ್ತಾ ಇದೆ. ತಪ್ಪಿಹೋದ ಕುರಿಗಳನ್ನ ಎಚ್ಚರಿಸುವುದಕ್ಕಾಗಿ ತಪ್ಪಾದ ಮಾರ್ಗಗಳಲ್ಲಿ ಮೋಸದ ಮಾರ್ಗಗಳಲ್ಲಿ ನರಕದ ಮಾರ್ಗಗಳಲ್ಲಿ ಹೋಗ್ತಾ ಇರ್ತಕ್ಕಂಥವ್ರ ಈ ದಿನಗಳಲ್ಲಿ ಅದು ಎಚ್ಚರಿಸುವಂತದ್ದಾಗಿದೆ. ಅದೇ ಹುಡುಕುವಂತಹದ್ದು. ದೇವರು 2000 ವರ್ಷಗಳ ತೆಗೆದು ನಮ್ಮ ಕರ್ತನ ತೆಗೆಸ್ತಾನೆ, ಲೋಕಕ್ಕೆ ಕಳಿಸಿಕೊಟ್ಟನು. ಆತನ ಕಳಿಸಿಕೊಡೋದ್ರ ಮೂಲಕ ಇಡೀ ಲೋಕಕ್ಕೆ ರಕ್ಷಣೆಯನ್ನ ಒದಿಸಿಕೊಟ್ಟನು. ಇಂತಹ ಸತ್ಯ ವಾಕ್ಯಗಳು ಇಂತಹ ಒಂದು ಬೋಧವಿದ್ದ ಅನೇಕರು ತಪ್ಪಿಸ್ಕೊಂಡು ಹೋಗ್ತಾ ಇದ್ದರು ಸಹ ಇನ್ನು ಕೇಳಿ ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಟ್ಟು ಬಿಡುತ್ತಾ ಆತ ವಾಕ್ಯಕ್ಕೆ ತಮ್ಮನ್ನ ತಾವು ಒಪ್ಪಿಸ್ಕೊಡದೆ ಅಂತ ಅನೇಕ ಪ್ರಿಯರನ್ನ ಈ ದಿನವೂ ಸಹ ದೇವರು ಅನೇಕ ತನ್ನ ಭಕ್ತರ ಮೂಲಕ ಅನೇಕ ಮಾಧ್ಯಮಗಳ ಮುಖಾಂತರ ಅನೇಕ ರೀತಿಯಲ್ಲಿ ಆತನು ಹುಡುಕುವಂತವನಾಗಿದ್ದಾನೆ. ನನ್ನನ್ನು ನಮ್ಮನ್ನು ಆತನು ಹುಡುಕಿ ರಕ್ಷಣೆಯನ್ನ ಕೊಟ್ಟಿದ್ದಾನೆ, ಮತ್ತು ಮಂದೆಗೆ ಸೇರಿಸುವಂತವನಾಗಿ ಚದಿರುವಾದಂತ ಕುರಿಗಳನ್ನ ಮಂದೆಗೆ ಸೇರಿಸ್ತಾನೆ. ಮಂದೆ ಎಲ್ಲ ಒಟ್ಟಾಗಿರ್ಬೇಕು. ಸಹೋದರ ಅನ್ಯೋನ್ಯವಾಗಿ ಎಷ್ಟೋ ಒಳ್ಳೆಯದು. ನಾವು ಒಟ್ಟಾಗಿ ನಾವು ಆರಾಧನೆಯನ್ನು ಮಾಡಬೇಕು, ಒಟ್ಟಾಗಿ ಅದನ್ನು ಘನಪಡಿಸಬೇಕು ಎಂಬ ಉದ್ದೇಶಕ್ಕಾಗಿ ಚದುರೋಗಿರ್ತಕ್ಕಂಥವ್ರು ಎಲ್ಲವರನ್ನ ತಪ್ಪಿ ಹೋದ ಹುಡುಕ್ತಾನೆ ಮತ್ತು ಮಂದಿಗೆ ಸೇರಿಸ್ತಾನೆ. ಅದರಲ್ಲಿ ದುರ್ಬಲವಾದದನ್ನ ಬಲಪಡಿಸ್ತಾನೆ. ಬಲಹೀನತೆಯಲ್ಲಿ ನನ್ನ ಬಲವೇ ಪೂರ್ಣ ಸಾಧಕ ಎಂಬ ವಾಕ್ಯ ಹೇಳ್ತದೆ. ಹೌದು, ಆತನು ಬಲಹೀನರನ್ನ ಆತನು ಬಲಪಡಿಸುವಂತವನಾಗಿದ್ದಾನೆ. ಬಲಹೀನರನ್ನ ಆತನು ಉನ್ನತ ಸ್ಥಾನಕ್ಕೆ ಏರಿಸ್ತಾನೆ ಎಂಬುದಾಗಿ, ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡೋನು ಎಂಬುದಾಗಿ ವಾಕ್ಯ ಹೇಳ್ತದೆ. ಹೌದು, ಕರ್ತನ ಪ್ರಿಯರ ದುರ್ಬಲವಾದವನ್ನ ಬಲಪಡಿಸ್ತಾನೆ ಮತ್ತು ಮುರಿದ ಅಂಗಗಳನ್ನ ಆತನು ಕಟ್ಟುವಂತವನಾಗಿದ್ದಾನೆ. ಗಾಯವನ್ನು ಮಾಡುವಂತವನು ಆತನ ಕಟ್ಟುವಂತವನು ಆತನೇ ಆಗಿದ್ದಾನೆ, ಗಾಯವನ್ನ ಕಟ್ತಾನೆ. ಹೌದು, ಕರ್ತನ ಪ್ರಿಯರಾದವರೇ, ಕುರುಬನಿರುವಾಗ ಎಂಥ ಸೌಭಾಗ್ಯ ಸಿಕ್ಕುವಂತದ್ದಾಗಿದೆ. ಮತ್ತು ಹಾಗೆ ನಾವು ಯೆಶಾಯನು ಬರೆದಂತ ಪ್ರವಾದನ ಗ್ರಂಥ 40:11 ವಚನಕ್ಕೆ ಬರೋಣ. ಯೆಶಾಯ 40:11 ಆತನು ಕುರುಬನಂತೆ ನನ್ನ ತನ್ನ ಮಂದೆಯನ್ನು ಮೇಯಿಸುವನು, ಕುರಿಗಳನ್ನು ಕೈಯಿಂದ ಕೂಡಿಸಿ ಎದೆಗೆತ್ತಿಕೊಳ್ಳುವನು, ಹಾಲು ಕುಡಿಸುವ ಮರಿಗಳನ್ನು ಮೆಲ್ಲಗೆ ನಡೆಸುವನು ಎಂದು ಸಾರು. ಈ ಒಂದು ಕುರುಬನು ಆ ಕುರಿಗಳನ್ನ ಕುರುಬನಿಲ್ಲದಂತ ಕುರಿಗಳನ್ನ
ಕುರುಬನ ಸ್ಥಾನದಲ್ಲಿ ತಾನು ಬಂದಿರಿತ್ತು. ಆ ಕುರಿಗಳನ್ನ ತನ್ನ ಎದೆಗೆ ಒತ್ತಿಕೊಳ್ಳುವನು ಮತ್ತು ಮೆಲ್ಲಗೆ ನಡೆಸುವನು, ಅವರ ಸ್ಥಿತಿಗತಿಯಲ್ಲಿ ಅರಿತಂತವನಾಗಿ ಮೆಲ್ಲಗೆ ನಡೆಸ್ತಾನೆ ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಈ ಕುರುಬನಲ್ಲಿ ಕಠಿಣತೆ ಇಲ್ಲ, ಈ ಕಠಿಣ ಯಾವಾಗಲೂ ಪ್ರೀತಿಯನ್ನೇ ತೋರಿಸುವಂತವನಾಗಿದ್ದಾನೆ. ಅವರು ಮರಿಗಳನ್ನ ಎದೆಗೆ ಅಂದ್ರೆ ನನ್ನನ್ನ ಮತ್ತು ನಮ್ಮಗಳನ್ನ ಆತನ ತನ್ನ ಎದೆಯಲ್ಲಿ ಆತನ ಒರೆಸಿಕೊಳ್ಳುವಂತವನಾಗಿದ್ದಾನೆ. ತನ್ನ ಎದೆಯಲ್ಲಿ ನಮಗೆ ಸ್ಥಾನವನ್ನ ಕೊಡುವಂತವನಾಗಿರ್ತಾನೆ ಮತ್ತು ಬಲಹೀನವಾದಂತವುಗಳನ್ನ ಆತನು ಮೆಲ್ಲಗೆ ಆತನ ನಡೆಸಿ ತನ್ನ ಮಾರ್ಗದಲ್ಲಿ ನಡೆಸ್ತಾನೆ. ಇಂಥ ಕುರುಬನು ನಮಗೆ ಅವಶ್ಯಕತೆ ಅಲ್ಲವೇ? ಈ ಕುರುಬನಿರ್ತಕ್ಕಂತ ಈ ಕುರುಬನ ಸಂರಕ್ಷಣೆ ಇರ್ತಕ್ಕಂಥ ಕುರಿಗಳು ಎಂತ ಸೌಭಾಗ್ಯವಾದಂತಹ ಕುರಿಗಳು ಎಂಬುದಾಗಿ ನೋಡ್ತೇವೆ. ಮತ್ತು ಹಾಗೆ ಎರೆಮೇರಿ ಬರೆದಂತಹ ಪ್ರವಾದಗಳಂತ 31ನೇ ಅಧ್ಯಾಯದಲ್ಲಿ ನೋಡುವಾಗ ಅವುಗಳನ್ನ ಕೂಡಿಸಿ ಕಾಪಾಡ್ತಾನೆ ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಎರೆಮೇಯ 31:10 ನಾವು ನೋಡ್ತೇವೆ. ಜನಾಂಗಗಳ ಯಹೋವನ ವಾಕ್ಯವನ್ನು ಕೇಳಿ ದೂರ ದ್ವೀಪದ ಸಾರಿ ಇಸ್ರಾಯೇಲನ್ನು ಚದುರಿಸಿದ ಆತನು ಕುರುಬನು ಮಂದೆಯನ್ನು ಕಾಯೋ ಕುರುಬನಂತೆ ಅವರನ್ನು ಕೂಡಿಸಿ ಕಾಪಾಡುವನು. ಆ ಕುರಿಗಳನ್ನ ಆತನು ಕೂಡಿಸಿ ಕಾಪಾಡುವಂತವನಾಗಿರ್ತಾನೆ. ಚದಿರುವಂತ ಕುರಿಗಳನ್ನ ಆತನು ಕೂಡಿಸಿ ಕಾಪಾಡುವನು ಎಂಬುದಾಗಿ ವಾಕ್ಯವನ್ನು ಹೇಳ್ತದೆ. ಮತ್ತು ಹಾಗೆ ನಾವು ಮುಂದೆ ಹೋಗುವಾಗ ಯೋಹಾನು ಬರೆದ ಸುವಾರ್ತೆ 10:15 ಹೇಳ್ತೇನೆ, ಅವುಗಳನ್ನು ನಾನು ತಿಳಿದಿದ್ದೇನೆ, ಅವುಗಳಿಗೆ ನಾನು ಪ್ರಾಣವನ್ನ ಕೊಡ್ತೇನೆ ಎಂಬುದಾಗಿ. ನಮ್ಮ ಕರ್ತನಾದ ಯೇಸುಸನು ಪ್ರತಿಯೊಂದು ಕುರಿಯನ್ನು ಆತನು ಬಲ್ಲಂತವನಾಗಿದ್ದಾನೆ. ಆತನು ಆ ಕುರಿಗಳನ್ನ ಬಲ್ಲಂತವನಾಗಿದ್ಕೊಂಡು ಪ್ರತಿ ಕುರಿಗಳಿಗೂ ಸಹ ತನ್ನ ಪ್ರಾಣವನ್ನ ಆತನು ಕೊಡ್ತೇನೆ ಎಂಬುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ. ಆತನು ತನ್ನ ಕುರಿಗಳಿಗಾಗಿ ತನ್ನ ಪ್ರಾಣವನ್ನ ಕೊಡ್ತಾನೆ. ಮತ್ತು ಹಾಗೆ ನಾವು ಯೋಹಾನ ಬರೆದ ಸುವಾರ್ತೆ 10:4 ನೋಡುವಾಗ ಆತನು ಮುಂದೆ ಹೋಗುವಂತವನಾಗಿದ್ದಾನೆ. ಕರ್ತನ ಪ್ರಿಯರಾದವರೇ, ಈ ನಾವು ಈ ಕುರಿಗಳನ್ನ ಆತನು ನಡೆಸುವುದಕ್ಕಾಗಿ ಆತನ ಕುರಿಗಳ ಮುಂದೆ ಮುಂದೆ ಹೋಗುವಂತವನಾಗಿರುವಂತವನಾಗಿರ್ತಾನೆ. ಆತನು ಮಾರ್ಗವನ್ನ ಸಿದ್ಧ ಮಾಡುವಂತವನಾಗಿರ್ತಾನೆ. ಮಾರ್ಗದಲ್ಲಿರ್ತಕ್ಕಂತಹ ಕಲ್ಲು ಮುಳ್ಳು ಯಾವುದೇ ವಿಧವಾದ ಭಯಂಕರವಾದ ಸ್ಥಿತಿಗತಿಗಳಿದ್ರೆ ಅದನ್ನೆಲ್ಲವನ್ನ ತೆಗೆದುಹಾಕಿ ಆತನು ಮಾರ್ಗವನ್ನ ಸಿದ್ಧ ಮಾಡಿ ಆತನ ಕುರಿಗಳನ್ನ ತಾನು ನಡೆಸ್ಕೊಂಡು ಹೋಗುವಂತವನು ಆಗುತ್ತೆ, ಮುಂದೆ ಮುಂದೆ ಹೋಗುವಂತವನು ಆಗಿರ್ತಾನೆ. ಯಾಕಂದ್ರೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಕಡೆ ಪದ್ಧತಿ ಉಂಟು, ಕುರಿಗಳನ್ನ ಮುಂದೆ ಬಿಟ್ಟು ಹಿಂದ್ಗಡೆಯಿಂದ ಹೊಡ್ಕೊಂಡು ಹೋಗ್ತಕ್ಕಂಥವ್ರು ಇರ್ತಾರೆ. ಇನ್ನು ಕೆಲವು ಕಡೆ ಕುರಿಗಳಿಗೆ ಮುಂದೆ ಕುರುಬನು ತಾನು ಹೋಗ್ತಾ ಹಿಂದೆ ಕುರಿಗಳು ಅವನ್ನ ಹಿಂಬಾಳಿಸ್ತವೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಯನ್ನ ಕೊಡ್ತವೆ ಎಂಬುದಾಗಿ ಹೌದು ಆ ಒಂದು ವಾಕ್ಯಾನುಸಾರವಾಗಿ ಆತನು ತಾನು ಮುಂದೆ ಮುಂದೆ ಹೋಗುವಂತವನಾಗಿರ್ತಾನೆ. ಕುರಿಗಳು ಹಿಂಬಾರ ಯಾಕಂದ್ರೆ ಕುರಿಗಳಿಗೆ ಸಮಸ್ಯೆಗಳು ಬರಬಾರದು, ಮೊದಲು ತಾನು ಆ ಎಲ್ಲಾ ಸಮಸ್ಯೆಗಳನ್ನ ನಿವಾರಣೆಯನ್ನ ಮಾಡಿ ಅದನ್ನ ನಿರ್ಮೂಲವನ್ನ ಮಾಡಿ ಅವರಿಗೆ ನೀಡಾದ ಮಾರ್ಗದಲ್ಲಿ ಅವರನ್ನ ನಡೆಸಬೇಕು. ನನ್ನ ಕುರಿಗಳು ಯಾವುದೋ ಸಂಕಷ್ಟ ಸಿಕ್ಕಬಾರದು, ಅಪಾಯಗಳಿಗೆ ದೊರಕಬಾರದು. ಯಾಕಂದ್ರೆ ಮುಂದುಗಡೆ ಅಪಾಯಕರವಾದಂತಹ ಆ ಒಂದು ಪ್ರಾಣಿಗಳು ದುಷ್ಟ ಮೃಗಗಳು ಇರ್ಬೋದು ಅಥವಾ ಬೆಟ್ಟ ಗುಡ್ಡಗಳು ಇರ್ಬೋದು, ಪಾತಾಳ ಇರ್ಬೋದು, ಹಳ್ಳ ಇರ್ಬೋದು, ಕಳ್ಳು ಉಸ್ಕಿ ಇರ್ಬೋದು, ಏನೇ ಇರ್ಬೋದು, ಅವಗೆಲ್ಲದರಿಂದ ಅವುಗಳನ್ನು ವಿಮುಖನು ಮಾಡೋದಕ್ಕಾಗಿ ಮುಂದೆ ಮುಂದಾಗಿ ನಮ್ಮ ಕುರುಬನು ಮುಂದೆ ಆತನು ಹೋಗುವಂತವನು ಆಗಿರ್ತಾನೆ. ಮತ್ತು ಹಾಗೆ ನಾವು ಲೂಕನ ಬರೆದ ಸುವಾರ್ತೆ 15:4 ಬರುವಾಗ ಲೂಕ 15:4 15:4 ಬರುವಾಗ ಅಂದರೆ ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 99 ಅಡವೆಯಲ್ಲಿ ಬಿಟ್ಟು ಕಳೆದು ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿ ಹೋಗದೇ ಇದ್ದಾನೆ. ಇಲ್ಲಿ ಕರ್ತನ ಪ್ರಿಯರಾದವರೇ, ಆತನು ನಮ್ಮ ಬಗ್ಗೆ ಅವನೇನ್ ಮಾಡ್ತಾನೆ, ಅಲಕ್ಷ್ಯವನ್ನ ಮಾಡುವುದಿಲ್ಲ, ನನ್ನ ಬಗ್ಗೆ ಲಕ್ಷ್ಯವನ್ನ ಕೊಡುವಂತವನಾಗಿರ್ತಾನೆ. ಯಾಕಂದ್ರೆ ನಾವು ಅನೇಕ ಸಂದರ್ಭಗಳಲ್ಲಿ ಏನಪ್ಪ ಯೋಚನೆ ಮಾಡ್ತೇವೆ ಅಂತ ಹೇಳುವಾಗ ನಮ್ಮಲ್ಲಿ ಒಂದು ಸಂಪೂರ್ಣವಾದಂತ ಯಾವುದೋ ಒಂದು ಗುಂಪು ಅಥವಾ ಹಿಂಡು ಅಥವಾ ಯಾವುದೇ ವಸ್ತು ಜಾಸ್ತಿ ಇರುವಾಗ ಅದರಲ್ಲಿ ಒಂದು ಕಳೆದು ಹೋದ್ರೆ ಒಂದು ತಾನು ಹೋದ್ರು ಹೋಗ್ಲಿ ಬಿಡು ಅಂತ ಹೇಳ್ತೇವೆ. ಈ ದಿನಗಳಲ್ಲಿಯೂ ನಮ್ಮಲ್ಲಿ ಅನೇಕ ಅಂತ ಸ್ವಭಾವಗಳುಂಟು. ಸಭೆಗಳಲ್ಲಿ ಗುಂಪುಗಳಲ್ಲಿ ಯಾರಾದರೂ ಒಬ್ರು ಹಿಂಜಾರಿ ಹೋದ್ರೆ ಅಥವಾ ಅವ್ರು ಬರದೇ ಇದ್ರೆ ಅಥವಾ ಅವ್ರ ಯಾವುದೇ ರೀತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳದೇ ಇದ್ರೆ ನಾವು ಅವರನ್ನ ಬಿಟ್ಟು ಬಿಡುವಂತ ಸ್ಥಿತಿಯನ್ನು ನೋಡುವಂತವರಾಗಿರ್ತೇವೆ. ನಾವು ಅವ್ರ ಮನೆಗಳಿಗೆ ಹೋಗೋದಿಲ್ಲ, ಅವ್ರಲ್ಲಿ ಭೇಟಿ ಮಾಡೋದಿಲ್ಲ, ಅವ್ರಿಗಾಗಿ ಪ್ರಾರ್ಥನೆ ಮಾಡೋದಿಲ್ಲ, ಅವ್ರ ಈ ಒಂದು ಗುಂಪಿನಿಂದ ದೂರ ಹೋಗಲು ಕಾರಣವೇನು ಎಂಬುದಾಗಿ ನಾವು ಅನೇಕ ಸಂದರ್ಭಗಳಲ್ಲಿ ನಿರ್ಲಕ್ಷ್ಯವನ್ನು ತೋರುವಂತವರಾಗಿರ್ತೇವೆ. ಆದ್ರೆ ನಮ್ಮ ಕರ್ತನಾಥ ಯೇಸು ಕ್ರಿಸ್ತನು ಈ ಸಾಮ್ಯದಲ್ಲಿ ಅವನು ಹೇಳುವಂತ ಮಾತು
ಒಂದು ಗುರಿ ತಪ್ಪಿಸ್ಕೊಂಡೋಗಿದ್ರು ಸಹ ಅದನ್ನ ಹುಡುಕಿಕೊಂಡು ಹೋಗಿ ಅದನ್ನ ರಕ್ಷಣೆಯನ್ನ ಮಾಡಿ ಅದನ್ನ ತಂದು ಮಂದೆಗೆ ಸೇರಿಸ್ತೇನೆ ಎಂಬುದಾಗಿ ವಾಕ್ಯ ಹೇಳ್ತೇನೆ. ಅಂದ್ರೆ ಆತನು ಒಂದು ಕುರಿಯನ್ನು ಸಹ ಆತನು ಅಲಕ್ಷ್ಯವನ್ನು ಮಾಡುವುದಿಲ್ಲ. ಪ್ರತಿ ಒಂದು ಕುರಿಯೂ ತನಗೆ ಬೇಕು, ನೂರಕ್ಕೆ ನೂರು ಕುರಿಯೂ ಅವನ ಒಂದು ಸಂರಕ್ಷಣೆ ಇರಬೇಕೆಂಬುದೇ ಆತನ ಚಿತ್ತ. ಅದಕ್ಕೆ ನಾವು ದೇವರ ವಾಕ್ಯ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ನಂಬು ಒಬ್ಬನಾದರೂ ನಾಶವಾಗಬಾರದು ಎಂಬ ಉದ್ದೇಶದಿಂದ ಆತನ ಕಳಿಸಿಕೊಟ್ಟರಿಂದ ಒಂದು ಕುರಿಯೂ ಸಹ ಅದು ನಾಶವಾಗಬಾರದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುವಂತವರಾಗಿದೆ, ನಾವು ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರಾದವರೇ, ಈ ಸಂಜೆ ವೇಳೆಯಲ್ಲಿ ನಾವು ಈ ಕುರುಬನಿಲ್ಲದ ಕುರಿಗಳ ಸ್ಥಿತಿಯನ್ನು ನಾವು ಆಲೋಚನೆ ಮಾಡ್ಕೊಳ್ತಾ ಬಂದು, ಅದು ಕುರಿಯ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಬಂದು, ಅದು ಸಾಧು ಪ್ರಾಣಿ ಮತ್ತು ಅದು ಅನೇಕರ ಸಂರಕ್ಷಣೆಗೆ ಅದು ಒಳಪಡಬೇಕಾದಂತ ಪ್ರಾಣಿ ಮತ್ತು ಅದು ಮೋಸ ಹೋಗ್ತಕ್ಕಂತ ಪ್ರಾಣಿ ಎಂಬುದಾಗಿ ನೋಡ್ತಾ ಬಂದೆವು. ಮತ್ತು ದೇವರಿಗೆ ಪ್ರಿಯವಾದಂತಹ ಪ್ರಾಣಿ ಮತ್ತು ದೇವರ ಯಜ್ಞಕ್ಕೆ ಉಪಯೋಗಿಸಂತ ಪ್ರಾಣಿ ಮತ್ತು ದೇವರು ಹೇಳದಂತ ಮತ್ತು ತಾನೇ ಕುರುಬನಾಗಿದ್ದಾನೆ ಎಂಬುದಾಗಿ, ತಾನು ಹಿರಿ ಕುರುಬನಾಗಿ ಅನೇಕ ನಮ್ಮ ಕುರಿ ಮಂದಿಯನ್ನು ಕಾಯ್ದ ಅನೇಕ ಕುರುಬನನ್ನ ಈ ಲೋಕದಲ್ಲಿ ನೇಮಿಸಿದಂತವನಾಗಿ, ಅವ್ರಿಗೆ ಲೆಕ್ಕವನ್ನ ಕೇಳುವಂತವನಾಗಿ, ನಿನಗೆ ಇಷ್ಟು ಜನ ಕುರಿಯನ್ನ ಇಷ್ಟು ಕುರಿಯನ್ನ ಕೊಟ್ಟಿದ್ನಲ್ಲ ಅದನ್ನ ಯಾವ ರೀತಿಯಾಗಿ ಮೇಯಿಸುತ್ತೆ ಎಂಬುದಾಗಿ ಲೆಕ್ಕವನ್ನ ಒಂದಿನ ಆತನ ಕೇಳುವಂತವನಾಗಿದ್ದಾನೆ ಹಿರಿ ಕುರುಬನು. ಅದಕ್ಕಾಗಿ ನಮಗೆ ಕುರಿಗಳನ್ನ ಕಾಯ್ತಕ್ಕಂತ ಅನೇಕ ಕಾಯಕವನ್ನ ಅನೇಕ ನಮ್ಮ ಪ್ರಿಯರಿಗೆ ಕೊಟ್ಟಿರುವಂತವನಾಗಿರ್ತಾನೆ. ಇಂತಹ ಸ್ಥಿತಿಯಲ್ಲಿ ಅನೇಕ ಕುರಿಗಳು ಆ ಕುರುಬನನ್ನ ಬಿಟ್ಟು ಹೋಗ್ತಕ್ಕಂತ ನೋಡ್ತೇವೆ, ದಾರಿ ತಪ್ಪಿ ಬಳಲು ಹೋಗಿ ತಮ್ಮದೇ ಆದ ರೀತಿಯ ಜೀವಿತವನ್ನು ಜೀವಿಸತಕ್ಕಂಥ ಕುರಿಗಳನ್ನ ನೋಡ್ತಾ ಬಂದೆವು. ಕೆಲವು ಬೆಟ್ಟಗಳಲ್ಲಿ ಚದುರಿ ಹೋಗಿ ಕಷ್ಟಗಳಲ್ಲಿ ಹಿಂಸೆಗಳಲ್ಲಿ ಸಿಕ್ಕೊಟ್ಟಂತ ಕುರಿಗಳನ್ನ ನಾವು ನೋಡ್ತಾ ಬಂದೆವು. ಕೆಲವು ತಾವು ಚದುರು ಹೋಗಿ ತಮ್ಮ ಇಷ್ಟಾನುಸಾರವಾಗಿ ಜೀವಿಸ್ತಾ ಅನೇಕ ಮೃಗಗಳಿಗೆ ತುತ್ತಾದಂತಹ ಒಂದು ಕುರಿಗಳನ್ನ ನಾವು ನೋಡ್ತಾ ಬಂದಿದ್ದೇವೆ. ಮತ್ತು ಅನೇಕ ಕುರಿಗಳು ತಮ್ಮದೇ ಆದ ರೀತಿಯ ಜೀವಿತವನ್ನು ಜೀವಿಸ್ತಾ ತಾವು ಎಲ್ಲಿ ಹೋಗ್ಬೇಕು, ತಮ್ಮ ವಾಸಸ್ಥಳವನ್ನ ತಮ್ಮ ಹಕ್ಕೆಗಳನ್ನ ಅವು ಮರೆತು ಹೋದಂತ ನೋಡುವಂತವರ ಈ ದಿನ ಲೋಕದಲ್ಲಿ ಸಹ ಅನೇಕರು ತಮ್ಮದೇ ಆದಂತಹ ಜೀವಿತವನ್ನು ಜೀವಿಸ್ತಾ ಅಸ್ಥಿರವಾದಂತ ಈ ಲೋಕವನ್ನು ಇಟ್ಕೊಂಡಂದು ನಿಶ್ಚಿತವಾದಂತ ಆ ವಾಸಸ್ಥಾನಕ್ಕೆ ಹೋಗ್ಬೇಕು ಮತ್ತೆ ಸತ್ಯವನ್ನು ಅರಿದೆ ಬಳಲತಕ್ಕಂತ ಅನೇಕ ಕುರಿಗಳನ್ನು ನಾವು ಈ ದಿನಗಳಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಮತ್ತು ತಮ್ಮದೇ ಆದ ರೀತಿಯಲ್ಲಿ ಹೋಗ್ತಕ್ಕಂತ ಆ ಒಂದು ಕುರಿಗಳು ಅವು ಬಳಲಿ ಹೋಗಿರುವಂತದನ್ನ ನೋಡುವಂತವರಾಗಿದ್ದೇವೆ. ಮತ್ತು ಹಾಗೆ ಅವು ಮೋಸವಾದಂತ ಕುರಿಗಳು ಆಗಿದ್ದೇವೆ ಆಗಿರುವಂತದ್ದು ನೋಡಿದೆವು. ಮತ್ತು ಹಾಗೆ ಅನೇಕ ಕುರಿಗಳು ಬಾಧೆಗಳೊಳಗಾದೆ, ಇವೆಲ್ಲ ಕುರಿಗಳು ಕುರುಬನಿಲ್ಲದಂತಹ ಕುರಿಗಳ ಸ್ಥಿತಿಗತಿಯಾಯಿತು. ಆದ್ರೆ ನಮ್ಮ ಒಳ್ಳೆಯ ಕುರುಬನು ಆತನು ಮಾಡದಂತ ಕಾರ್ಯಗಳನ್ನು ನೋಡ್ತೆ, ತಪ್ಪಿ ಹೋದಂತಹ ಕುರಿಗಳನ್ನ ಆತನು ಉಡುಗಿಸ್ತಾನೆ ಮತ್ತು ಮಂದೆಗೆ ಸೇರಿಸ್ತಾನೆ ಅಂತ ಹೇಳ್ತಾನೆ. ದುರ್ಬಲವಾದಂತವುಗಳನ್ನ ಬಲಪಡಿಸ್ತಾನೆ ಮತ್ತು ಮುರಿದ ಅಂಗಗಳನ್ನ ಕಟ್ತೇನೆ ಎಂಬುದಾಗಿ ಆತನ ವಾಕ್ಯದಲ್ಲಿ ನಾವು ನೋಡ್ತಾ ಬಂದೆವು. ಮತ್ತು ತಪ್ಪಿ ಹೋದಂತ ಕುರಿಗಳನ್ನ ಆತನು ಹಿಡಿದು ಏಷಾಯದಲ್ಲಿ ನೋಡಿದ ಹಾಗೆ ತನ್ನ ಎದೆಗೆ ಆತನ ಅಪ್ಪಿಕೊಳ್ಳುವಂತವನಾಗಿರ್ತಾನೆ. ಮತ್ತು ಅವುಗಳ ಸಾಮರ್ಥ್ಯವಾಗಿ ಆತನ ಮೆಲ್ಲಗೆ ನಡೆಸುವಂತದನ್ನ ನಾವು ನೋಡ್ತೇವೆ. ಮತ್ತು ಎರೆಮೆಯದಲ್ಲಿ ನೋಡಿದ ಹಾಗೆ ಕೂಡಿ ಹೋದ ಚದುರಿ ಹೋದಂತ ಅವುಗಳನ್ನ ಕೂಡಿಸಿ ಆತನು ಕಾಪಾಡುವಂತವನು ಆಗಿರ್ತಾನೆ. ಮತ್ತು ನನ್ನ ಕುರುಬನು ಪ್ರತಿಯೊಂದು ಕುರಿಯನ್ನ ಆತನು ತಿಳಿದಂತವನು ಆಗಿದ್ದಾನೆ. ಆತನು ತನ್ನ ಕುರಿಗಳಿಗೆ ಪ್ರಾಣವನ್ನ ಆತನು ಕೊಡುವಂತವನಾಗಿದ್ದಾನೆ. ಮತ್ತು ಹಾಗೆ ಈ ಕುರುಬನು ಮುಂದೆ ಮುಂದೆ ಸಾಗುವಂತವನಾಗಿರ್ತಾನೆ. ಆತನು ಯಾವ ಕುರಿಯನ್ನು ಅಲಕ್ಷ್ಯ ಮಾಡೋದಿಲ್ಲ ಎಂಬುದಾಗಿ ಈ ಸಂಜೆ ವೇಳೆ ದೇವರ ವಾಕ್ಯ ನಮ್ಮ ಸಂಗಡ ಮಾತನಾಡುವಂತದ. ಕರ್ತನಲ್ಲಿ ಪ್ರಿಯರಾದವರೇ, ಯಹೋವನು ನನಗೆ ಕುರುಬನು. ಯಾರಿಗೆ ಯಹೋವನು ಕುರುಬನಾಗಿರ್ತಾನೋ ಅವನು ಕೊರತೆಯನ್ನ ಪಡುವುದಿಲ್ಲ. ಲೋಕದಲ್ಲಿ ಸಮಸ್ಯೆಗಳಿರ್ಬೋದು ಅಥವಾ ಲೌಕಿಕವಾದಂತಹ ಕೊರತೆಗಳಿರ್ಬೋದು, ಆದರೆ ಆತ್ಮಿಕವಾದಂತ ಯಾವ ಕೊರತೆ ಇರುವುದಿಲ್ಲ. ಯಾಕಂದ್ರೆ ತಾತ್ಕಾಲಿಕವಾದಂತ ಲೋಕದಲ್ಲಿ ಅನೇಕರು ಈ ಲೋಕದ ಸಮಸ್ಯೆಗಳನ್ನೇ ಲೋಕದ ಕಾರ್ಯಗಳನ್ನೇ ಅವರು ಹೆಚ್ಚಾಗಿ ಇಟ್ಕೊಂಡಂತವರಾಗಿ ಅಯ್ಯೋ ನನಗೆ ಹಿಂಗಾಯ್ತು ಅಯ್ಯೋ ನನಗೆ ಹಿಂಗಾಯ್ತು ಎಂಬುದಾಗಿ, ಆದರೆ ದೇವರ ವಾಕ್ಯ ನನಗೆ ಸ್ಪಷ್ಟವಾಗಿ ಹೇಳ್ತದೆ ದೇವರು ನಿನ್ನನ್ನು ಯಾವ ಸ್ಥಿತಿಯಲ್ಲಿ ಇಟ್ಟನು. ಅದಕ್ಕಾಗಿ ನಾನು ತೃಪ್ತಿ ಉಳ್ಳಂತವನಾಗಿರ್ಬೇಕು. ಯಾಕಂದ್ರೆ ನನ್ನ ಕುರುಬನು ಆತನನ್ನು ಯಾವ ಕೊರತೆಯಲ್ಲಿ ನಡೆಸುವುದಿಲ್ಲ, ಬಲಹೀನತೆಯಲ್ಲಿ ಆತನು ಬಲವನ್ನ ಕೊಡುವಂತವನಾಗಿದ್ದಾನೆ. ಮತ್ತು ಸಮಸ್ಯೆಗಳು ಬರುವಾಗ ಆ ಒಂದು ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥ ಶಕ್ತಿಯನ್ನು ಆತನು ಕೊಡ್ತಾನೆ. ವಾಕ್ಯದ ಹೇಳ್ತದಲ್ಲ, ನೀನು ಸಹಿಸಲಾರದಂತ ಸಹೋದರಿಗಳನ್ನು ನಾನು ಕೊಡುವುದಿಲ್ಲ, ನೀನು ಜಯಿಸ್ತಕ್ಕಂಥ ಶಕ್ತಿಯನ್ನು ಕೊಡ್ತೇನೆ ಎಂಬುದಾಗಿ. ಯಾಕಂದ್ರೆ ನನ್ನ ಮತ್ತು ನಮ್ಮ ಪ್ರಕೃತಿಯನ್ನು ಆತನು ಬಲ್ಲಂತ ದೇವರಾಗಿದ್ದಾನೆ. ಆತನು ನನಗೆ ಕುರುಬನು. ಯೇಸು ಕ್ರಿಸ್ತನು ನಮಗೆ ಕುರುಬನಾಗಿ ಆತನು ನಡೆಸುವಂತವನಾಗಿದ್ದಾನೆ. ತಾನೇ ನಮ್ಮನ್ನ ಕುರಿಗಳೆಂಬುದಾಗಿ ಕರೆದ, ತಾನ ಯಜ್ಞದ ಕುರಿಯಾತನಾಗಿ ಬಂದು ಈ ಲೋಕದಲ್ಲಿ ಆತನು 2000 ವರ್ಷಗಳ ಕೆಳಗೆ ಆತನು ಯಜ್ಞಾರ್ಪಿತನಾಗಿ ನನ್ನ ಮತ್ತು ನಮ್ಮ ಪಾಪದ ಪಾಲಿಗೆ ಆತನು ಆ ಕಲ್ವಾರಿ ಕ್ರೂಜೆಯಲ್ಲಿ ಆತನು ಕುರಿಯಾಗಿ ಪ್ರಾಣವನ್ನು ಕೊಟ್ಟು ಈ ದಿನ ಯಜ್ಞದ ಕುರಿಯಾಗಿದ್ದ ಆತನು ಎದ್ದ ತಂದೆ ಬಲಪಾಸ ಕೊಡ್ತು ಆತನು
ದೇವರಿಗೆ ಭಿನ್ನಿಸುವಂತ ಕರ್ತನ ಪ್ರಿಯರಾದವರೇ, ಈ ಸಂಜೀವಿನಿ ದೇವರ ವಾಕ್ಯವನ್ನು ನಾವು ಇನ್ನೂ ಯಾರ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಕುರುಬನಾಗಿಲ್ಲವೋ, ಆತನ ಒಂದು ಒಡೆತನಕ್ಕೆ ಆತನ ಅಧೀನತೆ ಒಳಪಡೆದಿದ್ವು. ದೇವರ ವಾಕ್ಯ ಸಂಗಡ ಮಾತಾಡ್ತಾ ಇದೆ, ಕುರುಬನನ್ನ ನಾವು ಕಂಡುಕೊಳ್ಳೋಣ. ಕುರುಬನಿದ್ದು ಕುರುಬನನ್ನ ಅಲಕ್ಷ್ಯ ಮಾಡಿ ಹೊರಗಡೆ ಹೋಗಿದ್ರೆ ಆ ಕುರುಬನಿಗೆ ನಮ್ಮನ್ನು ಒಪ್ಪಿಸ್ಕೊಡೋಣ. ಯಾಕಂದ್ರೆ ಆತನು ನಮ್ಮನ್ನು ನಡೆಸುವಂತವನಾಗಿದ್ದಾನೆ, ಆತ ನಮ್ಮನ್ನು ಬಲಪಡಿಸಿ ನಡೆಸುವಂತವನಾಗಿದ್ದಾನೆ. ಈ ರೀತಿಯಾಗಿ ಅಂಧಕಾರದ ಈ ಅಧಿಪತಿಯ ಲೋಕದ ನಾವು ಜೀವಿಸುವಾಗ ನಮ್ಮ ಕರ್ತನಾದಂತ ಯೇಸುಸ್ತನ ಕುರುಬನಾದಂತ ಕ್ರಿಸ್ತನಿಗೆ ಎಲ್ಲವನ್ನು ಒಪ್ಪಿಸಿಕೊಟ್ಟಂತವರಾಗಿ ಆತನ ಮಹಿಮೆಗಾಗಿ ಜೀವಿಸುತ್ತಾ ಬರೋಣ. ಹೀಗೆ ಮಾಡುವಂತೆ ದೇವರು ನಮಗೆ ಸಹಾಯವನ್ನು ಮಾಡಲಿ. ಆತನ ನಮಗೆ ಸ್ತೋತ್ರ ಉಂಟಾಗಲಿ. ಆಮೇನ್.